ಅಧ್ಯಯನ ಮಾಡಿ ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಶಿವಖೇರ ಮತ್ತು ಈ ರಾಷ್ಟ್ರ ಕಂಡಂತ ಶ್ರೇಷ್ಠ ಒಬ್ಬ ಎಕನಾಮಿಸ್ಟ್ ಗುರುಮೂರ್ತಿಗಳು ಸೇರಿ ಒಂದು ಅಂಕಿಅಂಶ ರಿಲೀಸ್ ಮಾಡಿದ್ದಾರೆ. ಗುರುಮೂರ್ತಿಗಳು ಹೇಳಿದ್ದಾರೆ, ಈ ದೇಶ ವಿದೇಶದಲ್ಲಿ ಇಟ್ಟಿರೋ ಹಣ, ಸ್ವಿಟ್ಜರ್ಲೆಂಡ್ ಇಟ್ಟಿರೋ ಹಣ ಎಷ್ಟು ಅಂತ ಒಂದು ದೊಡ್ಡ ಅಮೌಂಟ್ ಹೇಳಿದ್ರು. ನಾನು ಹೇಳಿದೆ, ಸರ್ ನಂಗೆ ಅಮೌಂಟ್ ಎಲ್ಲ ಗೊತ್ತಾಗಲ್ಲ, ಲಕ್ಷ ಅದನ್ನೇ ಟೆನ್ಷನ್ ಆಗ್ಬಿಡುತ್ತೆ ನನಗೆ, ನೀವು ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ಹೇಳ್ತಿದ್ದೀರಲ್ಲ ಹೆಂಗೆ ಅರ್ಥ ಮಾಡ್ಕೊಳ್ಳೋದು. ಅವ್ರು ಹೇಳಿದ್ರು ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ, ಸ್ವಿಸ್ ಬ್ಯಾಂಕಲ್ಲಿ ಇರೋ ಹಣವನ್ನ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ, ಪ್ಲೀಸ್ ಪೇಷಂಟ್ ಆಗಿ ಕೇಳಿ, ಏನು ಅದ್ಭುತವಾಗಿದೆ ಮಾತು, ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಇನ್ನು 36 ವರ್ಷಗಳ ಕಾಲ ಭಾರತೀಯರ್ಯಾರು ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟ್ ಅನ್ನ ಮಂಡಿಸಬಹುದು, ಅಷ್ಟು ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತೀಯರಿಟ್ಟಿದ್ದಾರೆ. ಆದರೂ ಗೋಳೈಕೋತೀವಿ ಭಾರತ ಬಡ ರಾಷ್ಟ್ರ. ನಾನು ಹೇಳಿದೆ ಟ್ಯಾಕ್ಸು ಅರ್ಥ ಆಗಲ್ಲ, ಇನ್ನೇನ್ ಮಾಡಬೇಕು. ಅವ್ರು ಹೇಳಿದ್ರು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ, ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು. ನಾನು ಕೇಳಿದೆ ವಂಡರ್ಫುಲ್, ಇಷ್ಟು ಹಣ ಸ್ವಿಸ್ ಬ್ಯಾಂಕ್ ಅಲ್ಲೇ ಇರಬಹುದಾದ್ರೆ ಇನ್ನು ಬ್ಲಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದ್ಯಲ್ಲ ಎಷ್ಟಿರ್ಬೋದು. ಅವ್ರು ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್, ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆಯೋ ಅದರ 3 times ಬ್ಲಾಕ್ ಮನಿ ಭಾರತದಲ್ಲಿದೆ ಅಂತ. ಹೇಳಿದ ಅಯ್ಯಪ್ಪ ಅಂದ್ರೆ ಒಂದ್ಸಲ ಅಂದ್ರೆ ಹೆಚ್ಚು ಕಡಿಮೆ 100 ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ. ನಾನು ಹೇಳಿದ ಇದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದು. ಅವ್ರು ಹೇಳಿದ್ರು ನಿಮ್ ಮನೆಯಿಂದ ರಸ್ತೆಗೆ ಬರ್ತೀರಲ್ಲ ಆತರ ಎಲ್ಲರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು, ಅಷ್ಟು ಹಣ ನಮ್ಮ ಹತ್ರ ಬ್ಲಾಕ್ ಮನಿಯಾಗಿ ತಿರುಗಾಡ್ತಿದೆ. ಏನ್ರಿ ಭಾರತದ ಮೋದಿಯವರು ಯಾವಾಗ ಚಿನ್ನದ ರಸ್ತೆನ ಹಾಕಿಸ್ಕೊಡ್ತಾರೆ ಅಂತ. ಫೈನ್, ನರೇಂದ್ರ ಮೋದಿ ಅವರ ಪರವಾಗಿ ಮಾತಾಡುವಾಗ ಎಕ್ಸಾಜರೇಟೆಡ್ ಆಗಿ ಮಾತಾಡ್ಬಿಟ್ರಿ. ಚಿನ್ನದ ರಸ್ತೆ ಬಂದುಬಿಡುತ್ತೆ, ಡಾಲರ್ ರೇಟ್ ಕಡಿಮೆ ಆಗುತ್ತೆ, ಪೆಟ್ರೋಲ್ ರೇಟ್ ಕಡಿಮೆ ಆಗುತ್ತೆ, ಡೀಸೆಲ್ ರೇಟ್ ಕಡಿಮೆ ಆಗಿಬಿಡುತ್ತೆ, ಏನಾಗಿದೆ ಈಗ? ಮೊದಲನೇದು ಚಿನ್ನದ ರಸ್ತೆ ಮಾಡ್ತಾರೆ, ರಸ್ತೆ ಚಿನ್ನದ್ದಾಗುತ್ತೆ. ನಿಮ್ಮ ವಿದೇಶದಿಂದ ನಾವು ಸ್ಟ್ಯಾಶ್ ಆಗಿರುವಂಥ ಹಣ ಬಂದರೆ, ಬ್ಲ್ಯಾಕ್ ಮನಿ ಬಂದರೆ, ನಮ್ಮ ಪ್ರತಿಯೊಂದು ರೋಡನ್ನು ಚಿನ್ನ ಮಾಡ್ಬೋದು, ಅಷ್ಟು ದುಡ್ಡಿದೆ ಅಂತ ನಾನು ಹೇಳಿರುವಂಥ ಸ್ಪೀಚಲ್ಲಿರುವಂಥ ರೆಕಾರ್ಡೆಡ್. ಬಂಗಾರದ ಮನುಷ್ಯ ರಾಜ್ಕುಮಾರ್ ಅಂತಂದ್ರೆ ಏನು ಕರಗಿಸ್ಬಿಟ್ಟು ಚಿನ್ನದ ಹಾರ ಮಾಡ್ಕೊಳ್ಳಿ ಅಂತೇನು? ಚಿನ್ನದ ರಸ್ತೆ ಆಗುತ್ತೆ ಅಂತಂದರೆ ಅರ್ಥ ಏನು ಅದಕ್ಕೆ? ಇದು ಕಾಮನ್ ಸೆನ್ಸ್, ಅದು ಅದೇ ಹೇಳ್ತಿರೋದು. ಚಿನ್ನದ ರಸ್ತೆ ಆಗುತ್ತೆ ಅಂತಂದ್ರೆ ಯಾವನಾದರೂ ಚಿನ್ನದಲ್ಲಿ ರಸ್ತೆ ಮಾಡ್ತಾನ? ಆದರೆ ಮೋದಿ ಅದನ್ನು ಮಾಡಿದರು ಅಂತ. ಮೋದಿ ಎಂಥ ರಸ್ತೆಗಳನ್ನು ಕೊಟ್ಟರು ಅಂತಂದರೆ ಚಿನ್ನದಂಥ ರಸ್ತೆಗಳನ್ನು ಕೊಟ್ಟರು. ಇದುವರೆಗೂ ಯಾವ ಸರ್ಕಾರವೂ ಮಾಡದೇ ಇರುವಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಇನ್ಫ್ರಾ ಬಿಲ್ಡ್ ಆಗ್ತಿದೆ ಅಂತಂದರೆ ಅದು ಮೋದಿಯೇ ಕಾರಣ ಅಂತ. ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ತಿದೆ, ಬೋಗಿಬೀಲ್ ಬ್ರಿಡ್ಜು, ಅದು ಗೊತ್ತಿರಬೇಕು. ಬೋಗಿಬೀಲ್ ಬ್ರಿಡ್ಜ್ ಎಂಥ ಬ್ರಿಡ್ಜು, ಎಷ್ಟು ವರ್ಷಗಳಿಂದ ನನಗೊದಗಿ ಬಿದ್ದಿದ್ದನ್ನು ನರೇಂದ್ರ ಮೋದಿ ನಿರ್ಮಾಣ ಮಾಡಿದರು. ಇವತ್ತು ಭಾರತ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ವೇಗವಾಗಿ ಮುನ್ನಡೀತಾ ಇದೆ ಅಂತಂದರೆ ನಮಗೆ ರಸ್ತೆಗಳಲ್ಲಿ ಹೋಗಬೇಕಾದಾಗ ಅನಿಸುತ್ತೆ ವಂಡರ್ಫುಲ್, ಈ ರಸ್ತೆಗಳು ಭಾಳ ಚೆನ್ನಾಗಿವೆ, ಹೆಮ್ಮೆ ಅನಿಸುತ್ತೆ. ನನ್ನ ನಿರಾಸೆ ಮಾಡಿಬಿಟ್ರು ಅನ್ನುವಂಥ ಒಂದು ವಿಷಯನೂ ಇಲ್ವಾ? ಕೆಲವೊಂದು ವಿಚಾರಗಳು ಖಂಡಿತವಾಗಿವೆ. ನಾನೇನು ಅಂದ್ಕೊಂಡಿದ್ದೋ ಆ ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅಂತ ನನಗನ್ಸುತ್ತೆ. ಉದಾಹರಣೆಗೆ ನರೇಂದ್ರ ಮೋದಿ ಮೊದಲ 5 ಅಲ್ಲಿ ಏನ್ ಕಮ್ಯುನಿಕೇಶನ್ ಇತ್ತು ಜನರ ಜೊತೆಗೆ, ಆ ಕಮ್ಯುನಿಕೇಶನ್ ಅಲ್ಲಿ ಸೋತ್ ಬಿಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಸ್ನೇಹಿತರೆ, ಜನರು ಮೂರ್ಖರ, ಜನರನ್ನ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಕಣ್ಣು ಮುಂದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇಲ್ಲಿದೆ ನೋಡಿ. ಈ ವ್ಯಕ್ತಿ ಜನರನ್ನ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ಹೇಳ್ತಾ ಇರೋದನ್ನ ಕೇಳಿದ್ರಲ್ಲ ನೀವು. ಇಲ್ಲಿ ಸುವರ್ಣ ವಾಹಿನಿಯ ನ್ಯೂಸ್ ಅವರ್ ನಲ್ಲಿ ಅಜಿತ್ ಹನುಮಕ್ಕನವರು ನಡೆಸಿಕೊಡ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ಅಲ್ಲಿ ವೀಕ್ಷಕರಾಗಿ ಬಂದಿರೋರು ಪ್ರಶ್ನೆ ಕೇಳ್ತಾರೆ, ಚಿನ್ನದ ರಸ್ತೆ ಯಾವಾಗ ಆಗುತ್ತೆ ಅಂತ ಕೇಳ್ತಾರೆ. ಈ ವ್ಯಕ್ತಿ ಹೇಳ್ತಾರೆ, ಚಿನ್ನದ ರಸ್ತೆ ಮಾಡ್ಲಿಕ್ಕೆ ಆಗುತ್ತೇನ್ರಿ, ಮಾಡ್ಲಿಕ್ಕೆ ಸಾಧ್ಯನಾ? ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಬಂಗಾರದ ಮನುಷ್ಯ ಅಂದ ತಕ್ಷಣ ಬಂಗಾರದ ಮನುಷ್ಯನ ಮಾಡ್ಲಿಕ್ಕೆ ಆಗುತ್ತಾ? ಇದೇ ವ್ಯಕ್ತಿ ಇವರ ಬಾಯಿಯಿಂದಲೇ ಸಾರ್ವಜನಿಕ ಸಭೆಯಲ್ಲಿ ಹೇಳಿರುವಂತದ್ದು ವಿದೇಶದಲ್ಲಿರುವಂತಹ ಕಪ್ಪು ಹಣ, ಭಾರತೀಯರ ಕಪ್ಪು ಹಣ ಭಾರತಕ್ಕೆ ತಂದರೆ ಯಾರು ಗುರುಮೂರ್ತಿ ಅಂತೇಳಿ ಮತ್ತೊಬ್ಬರು ಎಕನಾಮಿಸ್ಟ್ ಹೇಳಿದ ಪ್ರಕಾರ ಒಂದು ಸಂಖ್ಯೆಯನ್ನ ಹೇಳಿದ್ರಂತೆ. ಆ ಆಡಿಯೋವನ್ನ ನೀವು ಕೇಳಿಸ್ಕೊಂಡ್ರಿ. ಹೇಳಿದ್ರಂತೆ ಭಾರತ ವಿದೇಶದಲ್ಲಿರುವಂತಹ ಭಾರತೀಯರ ಹಣವನ್ನ ತಗೊಂಬಂದ್ರೆ ಭಾರತಕ್ಕೆ ಹೈವೇ ರೋಡ್ಗಳಿಗೆ ಚಿನ್ನದ ರಸ್ತೆ ಹಾಕಬಹುದು, ಅಷ್ಟು ಹಣ ಇದೆ ಅಂತ ಹೇಳಿದ್ರು. ಹೇಳಿದ್ದಂತೂ ಸತ್ಯ ಅಲ್ವಾ? ಹೋಗ್ಲಿ, ಅದನ್ನು ವಾಪಸ್ ತರಬೇಕಲ್ವಾ? ಪ್ರಧಾನಮಂತ್ರಿ ಮೋದಿಯವರು ಉತ್ತರ ಪ್ರದೇಶದಲ್ಲಿ ಹೇಳಿದ್ರಲ್ವಾ, ಅದನ್ನ ಇವರು ಎಂಡಾರ್ಸ್ ಮಾಡಿದ್ರಲ್ಲ, ಇವರು ಹೇಳಿದ ಪ್ರಕಾರ ಕಪ್ಪು ಹಣ ಬಂತ? ನೀವು ಪ್ರಶ್ನೆ ಕೇಳ್ಬೇಕಲ್ಲ. ಮೋದಿಯವರಂತೂ ಸಿಗಲ್ಲ. ಈ ವ್ಯಕ್ತಿ ಇಲ್ಲಿ ಕುತ್ಕೊಂಡು ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳಿದ್ರಲ್ಲ, ಚಿನ್ನದ ರಸ್ತೆ ಅಂತಂದ್ರೆ ದೊಡ್ಡ ದೊಡ್ಡ ರಸ್ತೆಗಳನ್ನ ಮಾಡಿದರೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾರೆ ಅಂದ್ರಲ್ಲ, ತಾನು ಆಡಿರುವಂತಹ ಮಾತಿಗೆ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಬೇಕು ಅನ್ಸಲ್ವ ಅವರಿಗೆ? ಇಷ್ಟೊಂದು ಸುಳ್ಳು ಹೇಳ್ಬೇಕಾ? ಹಾಗಾದ್ರೆ ಇವರು ಹೇಳಿದ್ದೇನು? ಚಿನ್ನದ ರಸ್ತೆ ಮಾಡುವಷ್ಟು ವಿದೇಶದಲ್ಲಿ ಕಪ್ಪು ಹಣ ಇತ್ತು ಅಂತ ಹೇಳಿದ್ರಲ್ಲ ಇದೇ ಚಕ್ರವರ್ತಿ ಸೋಲಿಬೇಲೆ ಅವರು. ಹಾಗಾದ್ರೆ ಹಣ ಎಲ್ಲಿ? ಚಿನ್ನದ ರಸ್ತೆ ಹಾಕೋದು ಬೇಡ,
ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಒಳ್ಳೆ ಒಳ್ಳೆ ರೋಡ್ಗಳನ್ನ ಮಾಡಲಿ ಇವರು. ಕಪ್ಪು ಹಣ ಏನಾಯ್ತು, ವಿದೇಶದಲ್ಲಿರುವ ಕಪ್ಪು ಹಣ ಏನಾಯ್ತು? ಎಕನಾಮಿಸ್ಟ್ ಗುರುಮೂರ್ತಿ ಅವರು ಹೇಳಿದ್ರಲ್ಲ, ಭಾರತದಲ್ಲಿರುವಂತಹ ಕಪ್ಪು ಹಣವನ್ನೆಲ್ಲ ತೆಗೆದರೆ ಪ್ರತಿಯೊಬ್ಬರ ಮನೆಯಿಂದ ಹೈವೇ ರೋಡ್ಗೆ ಬರುವಂತ ರೋಡ್ಗಳಿಗೆ ಚಿನ್ನದ ರಸ್ತೆ ಹಾಕುವುದು, ಅಷ್ಟು ಹಣ ಅಂದ್ರಲ್ಲ, ಏನಾಯ್ತು ಕಪ್ಪು ಹಣ ಏನಾಯ್ತು? ಚಕ್ರವರ್ತಿ ಸೂಲಿ ಬೆಲೆಯವರು ನಾಟಕ ಮಾಡಿಕೊಂಡು ಜನರನ್ನ ದಾರಿ ತಪ್ಪಿಸೋದಂತಲ್ಲ, ತಾವು ಹೇಳಿದಂತಹ ಮಾತುಗಳಿಗೆ ತಪ್ಪನ್ನ ಕ್ಷಮೆ ಕೇಳಿ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಬೇಕು. ಮತ್ತು ಮೋದಿಯವರನ್ನ ಹೊಗಳ್ಕೊಂಡು, ಮತ್ತು ಅವರನ್ನ ಹೊಗಳ್ಕೊಂಡು ಅವರಿಂದ ಏನ್ ಲಾಭ ಮಾಡ್ಕೊಳ್ತಾ ಇದಾರ ನಮಗಂತೂ ಗೊತ್ತಿಲ್ಲ. ಆದ್ರೆ ಈ ವ್ಯಕ್ತಿ ಮಾತನಾಡಿರುವಂತಹ ಮಾತುಗಳನ್ನ ಕೇಳಿದ್ರೆ ಜನರು ಅದನ್ನ ನಂಬುತ್ತಾರೆ ಅಂದ್ರೆ ಅವರಂತಹ ಮೂರ್ಖರು ಮತ್ತೊಬ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡ್ತಾರೆ, ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ರು ಸಹ ಜನರು ಹೌದು ಅಂತಾರೆ. ಅಲ್ಲಿ ನಿಂತ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡು ನ್ಯೂಸ್ ಅವರಲ್ಲಿ ಅಜಿತ್ ಹನುಮಕ್ಕನ್ ಅವರು ತಲೆ ಹಲ್ಲಾಡಿಸ್ತಾ ಅವರು ಕೇಳಿದಂತ ಪ್ರಶ್ನೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದಾರ? ಇದೇ ಅಜಿತ್ ಹನುಮಕ್ಕನ್ ಅವರ ಸ್ಥಾನದಲ್ಲಿ ನಾನಿದ್ದಿದ್ರೆ ಅದೇ ಸ್ಟುಡಿಯೋದಲ್ಲಿ ಕೂತು ಚಕ್ರವರ್ತಿ ಸೂಲಿ ಮೇಲೆ ಹೇಳಿರುವಂತಹ ಮಾತುಗಳಿಗೆ ಕ್ಷಮೆ ಕೇಳಿಸ್ತಿದ್ದೆ, ಕ್ಷಮೆ ಕೇಳಿಸ್ತಿದ್ದೆ. ನೀವು ಹೇಳಿದ್ದು ಇದು ಸತ್ಯ ಅಂತೇಳಿ ಪಕ್ಕದಲ್ಲಿ ಅವರು ಮಾತನಾಡಿರುವಂತಹ ವಿಡಿಯೋವನ್ನ ಹಾಕಿ ಇದು ನೀವೇ ಮಾತನಾಡಿರುವಂತದ್ದು ಚಕ್ರವರ್ತಿ ಸೂಲಿಬೆಲೆಯವರೇ, ನೀವು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿಲ್ಲ, ಕಪ್ಪು ಹಣದ ಬಗ್ಗೆ ಮಾತಾಡಿದ್ದೀರಿ, ನೀವು ಕ್ಷಮೆ ಕೇಳಿ, ನಿಮ್ಮ ಕ್ಷಮೆ ಕೇಳಿ, ಜನರ ಮುಂದೆ ಕ್ಷಮೆ ಕೇಳಿ ಅಂತ ನಾನು ಕೇಳ್ತಿದ್ದೆ. ಅಜಿತ್ ಹನುಮಕ್ಕನವರು ಚಿಂತಕರೆಂಬ ಕಾರಣಕ್ಕೋಸ್ಕರವಾಗಿ ನ್ಯೂಸ್ ಅವರಲ್ಲಿ ಕರ್ಕೊಂಡು ಬಂದು ಅವರಿಗೆ ಪ್ರಚಾರ ಕೊಟ್ಟು ಅವರ ಸುಳ್ಳುಗಳನ್ನ ಜನರಿಗೆ ತಿಳಿಸುವಂತಹ ಕೆಲಸ ಅಜಿತ್ ಹನುಮಕ್ಕನವರು ಮಾಡಿದ್ರಲ್ಲ. ಹಾಗಾದ್ರೆ ಯಾರನ್ನ ನಂಬಬೇಕು, ಯಾವ ಪತ್ರಕರ್ತನ ನಂಬಬೇಕು? ಇದೇ ಚಕ್ರವರ್ತಿ ಸೂಲಿ ಬೆಲೆ ತನ್ನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡು, ನನ್ನೊಬ್ಬ ಅಂಕಣಕಾರ ಅಂತ ಹೇಳ್ಕೊಂಡು, ಏನೋ ಜಗದ್ಗುರುನೋ ವಿಶ್ವಗುರು ಅಂತ ಅಂಕಣಗಳನ್ನ ಬರ್ಕೊಂಡು ಮೋದಿಯನ್ನ ಹೊಗಳ್ಕೊಂಡು ಅನ್ಯ ಧರ್ಮದವ್ರನ್ನ ಟೀಕೆ ಮಾಡಿಕೊಂಡು ಇವರೊಬ್ಬ ಪತ್ರಕರ್ತ ಅಂತ ಹೇಳ್ಕೊಳ್ತಾರೆ. ಈ ದೇಶದ ಆರ್ಥಿಕ ಸ್ಥಿತಿಯ ಬಗ್ಗೆ, ಈ ದೇಶದ ಆಡಳಿತದ ಬಗ್ಗೆ ವಿರೋಧಿಸುವಂತಹ ಯಾವುದೇ ಲೇಖನವನ್ನ ಬರೆಯದ, ಯಾವುದೇ ವಿಚಾರಗಳನ್ನ ಮಾತನಾಡದ ಸುವರ್ಣವಾಹಿನಿಯ ಅಜಿತ್ ಹನುಮಕ್ಕನವರಾಗಿರ್ಲಿ, ಪಬ್ಲಿಕ್ ಟಿವಿಯ ರಂಗನಾಥ್ ಅವರಾಗಿರ್ಲಿ, ಯಾವುದೇ ಚಾನೆಲ್ ಆಗಿರ್ಲಿ, ಈ ತರ ಸುಳ್ಳುಗಳನ್ನ ಹೇಳಿ ಜನರಿಗೆ ಮೋಸ ಮಾಡ್ತಾ ಇರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರಾಗ್ಲಿ, ಇವರೆಲ್ಲರೂ ಸಹ ಪತ್ರಿಕೋದ್ಯಮಕ್ಕೆ ಏನೋ ಪತ್ರಿಕೋದ್ಯಮ ಕೊಟ್ಟಿರುವಂತಹ ಸ್ವತಂತ್ರಕ್ಕೆ ಇವರು ಆತ್ಮ ವಂಚನೆ ಮಾಡ್ಕೊಳ್ತಾ ಇರೋದಲ್ಲ. ಪತ್ರಿಕೋದ್ಯಮದಿಂದ ನಾವು ಜೀವನ ಮಾಡ್ತಾ ಇದೀವಿ, ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಕ್ ಆಗ್ತಾ ಇಲ್ಲ ಅವರಿಗೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಹೇಳ್ಕೊಳ್ಳೋದನ್ನ ಯಾವತ್ತಿಗೂ ನಾನು ಖುಷಿ ಪಡ್ತೀನಿ. ಜಗತ್ತಿನ 5 ರಾಷ್ಟ್ರಗಳ ಬಳಿ ಮಾತ್ರ ಇವತ್ತು ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡಬಲ್ಲ ಟೆಕ್ನಾಲಜಿ ಇದೆ, ಆ 5 ರಾಷ್ಟ್ರಗಳಲ್ಲಿ ಒಂದು ನನ್ನ ರಾಷ್ಟ್ರ. ಜಗತ್ತಿನ 4 ರಾಷ್ಟ್ರಗಳ ಬಳಿ ಮಾತ್ರ ಕ್ರಯೋಜನಿಕ್ ಎಂಜಿನ್ ಡಿಸೈನ್ ಮಾಡಬಲ್ಲ ಟೆಕ್ನಾಲಜಿ ಇದೆ, ಒಂದೊಂದು ಕ್ರಯೋಜನಿಕ್ ಎಂಜಿನ್ ಇಂದ 2 ಉಪಗ್ರಹಗಳನ್ನು ಕಕ್ಷೆಗೆ ಕೂರಿಸಬಲ್ಲ ಸಾಮರ್ಥ್ಯ ಇದೆ, ಒಂದು ರಾಷ್ಟ್ರ ನಂದು. ಜಗತ್ತಿನಲ್ಲಿ 3 ರಾಷ್ಟ್ರಗಳು ಮಾತ್ರ ಚಂದ್ರಯಾನ ಮಾಡಬಲ್ಲಂತ ಕೆಪಾಸಿಟಿ ಹೊಂದಿವೆ, ಒಂದು ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಟ್ಟೆ ತಯಾರಿಸುವ ಜಗತ್ತಿನ 2 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಧಾನ್ಯ ಉತ್ಪಾದನೆ ಮಾಡುವ ಜಗತ್ತಿನ 2 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಜ್ರ ಕಟ್ ಮಾಡುವಂತ ಜಗತ್ತಿನ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರುವಂತ ಜಗತ್ತಿನ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಇಂಜಿನಿಯರ್ ಗಳನ್ನ ಪ್ರೊಡ್ಯೂಸ್ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ಜಗತ್ತಿನ 1 ರಾಷ್ಟ್ರ ನಂದು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡಾಕ್ಟರ್ ಗಳನ್ನು ಪ್ರೊಡ್ಯೂಸ್ ನಾವು ಮಾಡ್ತಿದ್ದೀವಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡೆಂಟಲ್ ಡಾಕ್ಟರ್ ಗಳು ಇಲ್ಲೂ ಪ್ರೊಡ್ಯೂಸ್ ಆಗ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಖರೀದಿ ಮಾಡುವ ಹೆಣ್ಮಕ್ಳು ಇರೋದು ಭಾರತದಲ್ಲಿ, ಇನ್ನೆಲ್ಲೂ ಈ ಕೆಪಾಸಿಟಿ ಇಲ್ಲ. ಇಡೀ ಜಗತ್ತಿನಲ್ಲಿ ಕೇವಲ 5 ರಾಷ್ಟ್ರಗಳಿಗೆ ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡಬಲ್ಲ ಸಾಮರ್ಥ್ಯ ಇದೆ, ಅದರಲ್ಲಿ ನನ್ನ ರಾಷ್ಟ್ರ ಒಂದು. ಇಡೀ ಜಗತ್ತಿನಲ್ಲಿ ಕೇವಲ 4 ರಾಷ್ಟ್ರಗಳಿಗೆ ಕ್ರಯೋಜನಿಕ್ ಇಂಜಿನ್ ಅನ್ನು ತಯಾರಿಸಬಲ್ಲ ಸಾಮರ್ಥ್ಯ ಇದೆ, ಅದರಲ್ಲಿ ನನ್ನ ರಾಷ್ಟ್ರ ಒಂದು. ಇಡೀ ಜಗತ್ತಿನ ಕೇವಲ 3 ರಾಷ್ಟ್ರಗಳಿಗೆ ಚಂದ್ರಯಾನ ಮಾಡಬಲ್ಲ ಸಾಮರ್ಥ್ಯ ಇದೆ, ಅದರಲ್ಲಿ ನನ್ನ ರಾಷ್ಟ್ರ ಒಂದು. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಬಟ್ಟೆ ತಯಾರಿಸುವಂತ 2 ರಾಷ್ಟ್ರ ನಂದು. ಖತಂ, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.